ಇದೀಗ ತಮ್ಮ ಕವನವನ್ನು ವಾಚನ ಮಾಡಲಿದ್ದಾರೆ ಕೊತ್ತತಿ ರಾಜು ಅವರು. ಶಿಕ್ಷಕರಾಗಿ ಕಾರ್ಯನಿರ್ವಹಣೆ, ಸಾಹಿತ್ಯದ ಹಂಬಲ ಇವರಿಗೆ ಸಾಕಷ್ಟು. ಹಾಗಾಗಿ ಅನೇಕ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಸಿಹಿ ಕನಸು, ಪುಟಾಣಿ ಪೈಲಟ್, ರಾಜಮಾರ್ಗ, ಅವ್ವನ ಸವೆದ ಚಪ್ಪಲಿಗಳು ಮುಂತಾದವು. ಹಾಗೂ ಅನೇಕ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ಕವಿಗೋಷ್ಠಿಗಳಲ್ಲಿ ಪಾಲ್ಗೊಂಡ ಅನುಭವ, ಅನೇಕ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿವೆ. ಇದೀಗ ನಿಮ್ಮ ಮುಂದೆ ಕೊತ್ತತಿ ರಾಜು ಅವರು ತಮ್ಮ ಕವಿತೆಯನ್ನು ವಾಚಿಸಲಿದ್ದಾರೆ. ಕವನದ ಶೀರ್ಷಿಕೆ ಕನ್ನಡ. ಉಸಿರಲಿ ಬೆರೆತಿದೆ ಕನ್ನಡವು, ಬದುಕಲಿ ಕಲೆತಿದೆ ಕನ್ನಡವು, ಎದೆಯ ದೀಪ ತಾಯಿಯ ರೂಪ, ಸವಿನುಡಿ ಕವಿ ನುಡಿ ಕನ್ನಡವು. ಉಸಿರಲಿ ಬೆರೆತಿದೆ ಕನ್ನಡವು, ಬದುಕಲಿ ಕಲೆತಿದೆ ಕನ್ನಡವು, ಎದೆಯ ದೀಪ ತಾಯಿಯ ರೂಪ, ಸವಿನುಡಿ ಕವಿ ನುಡಿ ಕನ್ನಡವು. ಕದಂಬ ಕಟ್ಟಿದ ಕನ್ನಡವು, ಪಂಪನ ಆದಿಯ ಕನ್ನಡವು, ದಾಸರ ಪದ ಸುದೆ, ಶರಣರ ವರಸುದೆ, ಸವಿನುಡಿ ಕವಿನುಡಿ ಕನ್ನಡವು. ಕುಮಾರ ವ್ಯಾಸನ ಕನ್ನಡವು, ರನ್ನನ ರತುನದ ಕನ್ನಡವು, ಕುಮಾರ ವ್ಯಾಸನ ಕನ್ನಡವು, ರನ್ನನ ರತುನದ ಕನ್ನಡವು. ಶ್ರೀಗಂಧದ ನೆಲೆ, ಸುರಶಿಲ್ಪದ ಕಲೆ, ಸವಿನುಡಿ ಕವಿನುಡಿ ಕನ್ನಡವು. ಹರಿಹರ ರಾಗವರರಿಸಿದ ರಾಗದ, ಚಿಮ್ಮುವ ಚೆಲುವಿನ ಒಲವಿನ ಜೋಗದ, ಹರಿಹರ ರಾಗವರರಿಸಿದ ರಾಗದ, ಚಿಮ್ಮುವ ಚೆಲುವಿನ ಒಲವಿನ ಜೋಗದ, ಕ್ರಾಂತಿಯ ಕಹಳೆಯ ಸಿರಿ ಕಾವೇರಿಯ, ಸವಿನುಡಿ ಕವಿನುಡಿ ಕನ್ನಡವು. ತತ್ವದ ಸತ್ವದ ಕನ್ನಡವು, ತತ್ವದ ಸತ್ವದ ಕನ್ನಡವು, ಜನಪದ ನೆಲಪದ ಕನ್ನಡವು, ಚರಿತೆಯ ಪುಟದ ಜ್ಞಾನ ಪೀಠದ, ಸವಿನುಡಿ ಕವಿನುಡಿ ಕನ್ನಡವು. ಉಸಿರಲ್ಲಿ ಬೆರೆತಿದೆ ಕನ್ನಡವು, ಬದುಕಲಿ ಕಲೆತಿದೆ ಕನ್ನಡವು. ಧನ್ಯವಾದಗಳು. ಇದು ಬಾಂಧವ್ಯಗಳ ಬೆಸುಗೆ.